ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಆಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ವೇದ ತುಂಬ ಸಕ್ಸಸ್ ಕಂಡಿದೆ. ಆ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ಗಾನವಿ ಮೇಡಮ್ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಬನ್ನಿ. ಹಾಯ್ ಗಾನವಿ ಮ್ಯಾಮ್. ಹಾಯ್ ಹಾಯ್ ಮ್ಯಾಮ್, ಹೇಗಿದ್ದೀರಾ ಮ್ಯಾಮ್? ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಇವತ್ತು ಸ್ಪೆಷಲ್ ಆರ್ಗನೈಸ್ ಮಾಡಿದ್ದಾರೆ, ಲೇಡೀಸ್ಗಂತಾನೆ ಶೋ ಆರ್ಗನೈಸ್ ಮಾಡಿದ್ದಾರೆ, ಅದಕ್ಕೆ ನೀವು ಬಂದಿದ್ದೀರಾ. ಅದರ ರೆಸ್ಪಾನ್ಸ್ ಹೇಗಿದೆ ಮ್ಯಾಮ್? ತುಂಬ ಚೆನ್ನಾಗಿದೆ. 450 ಮೆಂಬರ್ಸ್ ಇದ್ದಾರೆ, ಸೊ ಇಟ್ಸ್ ಎ ಗುಡ್ ರೆಸ್ಪಾನ್ಸ್. ಆ್ಯಂಡ್ ಫಸ್ಟ್ 2-3 ಡೇಸ್ ಬೇರೆ ಥರ ಕ್ರೌಡಿಸೋಕ್ಕೆ, ಮತ್ತೆ ನೆಕ್ಸ್ಟ್ ಈ ವೀಕಿಂದ ನಿವ್ ಇಯರಿಂದ ಹೋಲ್ ಫ್ಯಾಮಿಲಿ ಕ್ರೌಡ್ ಕಾಣಿಸ್ತಾ ಇದೆ. ಫಿಮೇಲ್ ವೀಕ್ಷಕರು ಜಾಸ್ತಿ ಆಗಿದ್ದಾರೆ, ಸೊ ಖುಷಿ ಆಗ್ತಾ ಇದೆ. ಈವನ್ ಮೇಲ್ ಶುಡ್ ಕಮ್ ಅಂಡ್ ವಾಚ್ ದಿಸ್ ಸಿನಿಮಾ ಅಂತ ಅನಿಸ್ತಾ ಇದೆ ಮ್ಯಾಮ್. ಈ ಥರ ಫಿಲಮ್ ಫಿಮೇಲ್ ಓರಿಯೆಂಟೆಡ್ ಮೂವಿ ಬಂದಾಗ ಜನಗಳು ತುಂಬ ಹತ್ತಿರದಿಂದ ನೋಡ್ತಾರೆ, ಅದಕ್ಕೆ ಹೇಳೋದಾದ್ರೆ ಅದಕ್ಕೆ ಕಂಟೆಂಟ್ ಹೇಳೋದಾದ್ರೆ? ನನ್ನ ಪ್ರಕಾರ ನಾನು ಇದನ್ನ ಫಿಮೇಲ್ ಓರಿಯೆಂಟೆಡ್ ಅಂತ ನಾನೇನು ತಗೊಂಡಿಲ್ಲ. ಇಟ್ಸ್ ಯೂನಿವರ್ಸಲ್ ಸಬ್ಜೆಕ್ಟ್, ಇದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಈಗಿಂದ ಒಂದು ಜನ್ರೇಷನ್, ಈಗ ಸಮಾಜದಲ್ಲಿ ಏನೇನು ನಡೀತಿದೆ, ನ್ಯೂಸ್ ಚಾನೆಲ್ಸಲ್ಲಾಗಲಿ, ಡೆಲ್ಲಿ ಕ್ರೈಮ್ಸ್ ಆಗಲಿ, ಪ್ರತಿಯೊಂದು ಬರೀ ಒಂದು ತುಂಬ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಸನ್ನಿವೇಶಗಳು. ಅದಕ್ಕೆ ಈ ಥರದೊಂದು ಸಿನಿಮಾ ಬಂದಿದ್ದು ತುಂಬ ಖುಷಿ ಆಗ್ತಿದೆ ಅಂತ ಎಲ್ಲ ಪ್ರೇಕ್ಷಕರೆಲ್ಲ ಅದೇ ಮಾತಾಡ್ತಾ ಇದ್ದಾರೆ, ಈ ಥರದ ಇನ್ನೂ ಹೆಚ್ಚು ಸಿನಿಮಾ ಬರಬೇಕು ಅಂತ. ಸೊ ಐ ಫೀಲ್ ಸೋ ಗುಡ್ ಅಬೌಟ್ ಇಟ್. ಇದಕ್ಕೆ ಈ ಥರದೊಂದು ಸಬ್ಜೆಕ್ಟಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು. ಮ್ಯಾಮ್, ಶಿವಣ್ಣ ಅವರು ನಿಮ್ಮ ಪಾತ್ರದ ಬಗ್ಗೆ ರಿಲೀಸ್ ಆದಮೇಲೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನಾದ್ರು ಹೇಳಿದಾರಮ್ಮ? ಪಾಪ ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸ್ನು ಇಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ದಟ್ ಈಸ್ ದ ಹಿಸ್ ಬಿಗ್ ಥಿಂಗ್, ಅಂದರೆ ಅವರು ಒಂದು ಅವ್ರ ದೊಡ್ಡ ಗುಣ ಅದು. ಪ್ರತಿಯೊಂದು ಪಾತ್ರನೂ ಯಾವ ಥರ ಕಾಣ್ತಾರೆ, ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೀತಾ ಮ್ಯಾಮ್ ಆಗಲಿ, ಶಿವರಾಜ್ಕುಮಾರ್ ಸರ್ ಆಗಲಿ, ತುಂಬ ನಮ್ಮ ಆ್ಯಕ್ಟರ್ಸ್ ಬಗ್ಗೆ ತುಂಬ ಮಾತಾಡಿದ್ದಾರೆ. ಮ್ಯಾಮ್, ನಿಮ್ಮ ಪ್ರಕಾರ ಮೂವಿ ಕಲೆಕ್ಷನ್ ಎಷ್ಟಾಗಿರ್ಬೋದು ಮ್ಯಾಮ್? ದೇವ್ರ ಹಣೆ ನನಗೆ ಗೊತ್ತಿಲ್ಲ ರೀ, ಐ ಆಮ್ ವೆರಿ ಇನ್ನೋಸೆಂಟ್ ವಿತ್ ದ್ಯಾಟ್. ಅಂದರೆ ಕಲೆಕ್ಷನ್ಸ್ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ನಾವು ಹೋದಾಗೆಲ್ಲ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿರೋದು ನೋಡಿ ಐ ಆಮ್ ಫೀಲಿಂಗ್ ವೆರಿ ವೆರಿ ಎಕ್ಸೈಟೆಡ್. ಅಂದರೆ ನಮಗೆ ಆ್ಯಸ್ ಆನ್ ಆರ್ಟಿಸ್ಟ್ ನಮ್ಮ ಒಂದು ಕ್ಯಾರೆಕ್ಟರ್ನ ಸ್ವೀಕರಿಸೋದು, ಅವರಿಗೆ ಅದು ರಿಯಲಿಸ್ಟಿಕ್ ಅನ್ಸೋದು ತುಂಬ ಇಂಪಾರ್ಟೆಂಟ್. ಅಷ್ಟಂತೂ ಸ್ಯಾಟಿಸ್ಫೈ ಆಗಿದೆ ನನಗೆ. ಇನ್ನು ನೀವು ಬಿಸ್ನೆಸ್ ಪೀಪಲ್ನ ಕೇಳಬೇಕು. ಮ್ಯಾಮ್, ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಥಿಯೇಟರ್ ವಿಸಿಟ್ ಮಾಡಿದ್ರಮ್ಮ? ಎಲ್ಲ ಕಡೆ, ಮೈಸೂರಲ್ಲಿ ಎಲ್ಲ ಕಡೆ ಮಾಡಿದ್ದೀವಿ, ಮತ್ತು ಬೆಂಗಳೂರಲ್ಲಿ ಸುಮಾರು ಕಡೆ ಮಾಡಿದ್ವಿ. ನಾಳೆಯಿಂದ ವಿ ವಿಲ್ ಟ್ರಾವೆಲ್ ಔಟ್ಸೈಡ್ ಬ್ಯಾಂಗ್ಳೂರ್, ಸೊ ಒಂದು 1 ವೀಕ್ ವಿ ವಿಲ್ ಬಿ ಟ್ರಾವೆಲಿಂಗ್. ತುಂಬ ಥ್ಯಾಂಕ್ ಯು ಮ್ಯಾಮ್, ನಮಗೆ ಒಂದು ಸ್ಪೆಷಲ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು.